ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಗೌಡ್ರು ಹಿಂದೂಪರ ಮುಖಂಡರು ಸರ್ ನಮಸ್ತೆ ಸ್ವಾಗತ ಸರ್ ನನಗೆ ಇನ್ನು ಇದ್ದಾರೆ ಶ್ರೀರಾಮ್ ಸೇನೆಯ ಮುಖಂಡರು ಸರ್ ನಮಸ್ತೆ ಸ್ವಾಗತ ಸರ್ ತಮಗೂ ನಮಸ್ಕಾರ ಇನ್ನು ದಸ್ತಗಿರ್ ಮುಲ್ಲ ಅಂತ ಇರ್ತಾರೆ ನಾನು ಮಾತಾಡ್ತೀನಿ ನಾನು ಅವ್ರ ಜೊತೆಗೆ ಕೀರ್ತಿ ಅಂತ ಫುಡ್ ಆಫೀಸರ್ ಇದ್ದಾರೆ ಮೇಡಮ್ ನಮಸ್ತೆ ತಮಗೂ ಕೂಡ ಸ್ವಾಗತ ಮೊದಲೇದಾಗಿ ಮೋಹನ್ ಗೌಡರಿಂದ ಆರಂಭ ಮಾಡ್ತೀನಿ ಗೌಡರು ಏನಿದು ಅಂತ ಈ ಮೊದಲು ಜಟ್ಕಾ ಕಟ್ಟು ಹಲಾಲ್ ಕಟ್ಟು ಈ ಥರದ್ದಾಯಿತು ಅದಾದ ನಂತರ ಇವಾಗ ನೋಡಿದ್ರೆ ಏನೋ ನಾಯಿ ಮಾಂಸ ಮಾಡ್ತಿದ್ದಾರೆ ಅಂತ ಅದು ನಾಯಿ ಮಾಂಸ ಹೌದೋ ಅಲ್ವೋ ಆದರೆ ಮಾಂಸ ಮಾರಾಟ ಮಾಡೋದಕ್ಕೂ ಕೂಡ ಒಂದು ರೀತಿ ನೀತಿ ಅಂತಿರಬೇಕು ಖಂಡಿತ ಖಂಡಿತ ಈಗಾಗಲೇ ರಜಾಕ್ ಅವರ ಸ್ಟೇಟ್ಮೆಂಟನ್ನು ನೋಡಿದರೆ ಅದನ್ನು ನಾಯಿ ಮಾಂಸ ಅಲ್ಲ ಅಂತ ಹೇಳ್ತಾರೆ ಹೀಗಿದ್ದರೆ ಅದು ಕುರಿ ಮಾಂಸ ಆಗಿದ್ದರೆ ರೇ ರೈಲ್ವೇಲಿ ತರಬೇಕಾದ್ರೆ ಅಲ್ಲಿ ಚಲನಲ್ಲಿ ಯಾಕೆ ಕುರಿ ಮಾಂಸ ಅಂತ ಬರೀಲಿಲ್ಲ ರೈಲ್ವೆ ಆಫೀಸರ್ಸ್ ಚಲನನ್ನು ಚೆಕ್ ಮಾಡಿದಾಗ ಅದರಲ್ಲಿ ಫಿಶ್ ಅಂತಲೇ ಬರೆದಿದ್ದಾರೆ ಯಾಕೆ ಅದನ್ನು ಕುರಿ ಅಂತೇಳಿ ಮೀಟ್ ಅಂತಲೇ ಯಾಕೆ ಮೆನ್ಷನ್ ಮಾಡಿಲ್ಲ ನಿಜವಾಗಿ ಅದ್ರ ಲೈಸೆನ್ಸ್ ಇದ್ರೆ ಫಿಶ್ ಅಲ್ಲಿ ಫಿಶ್ ಬದಲಾಗಿ ಮೀಟ್ ಅಂತ ಬರಿಬೋದಿತ್ತಲ್ಲ ಎರಡನೇದು ಇವತ್ತು ಎಫ್ ಎಸ್ ಎಸ್ ಐ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದ ರೂಲ್ಸ್ ಪ್ರಕಾರ ಯಾವುದೇ ಮೀಟನ್ನ ಕಟ್ ಮಾಡಿದ ಹದಿನಾರು ಗಂಟೆ ಒಳಗಡೆ ಅದನ್ನು ಕನ್ಸ್ಯೂಮ್ ಮಾಡಬೇಕು ಈಗ ರಾಜಸ್ಥಾನದ ಜೈಪುರ್ದಿಂದ ಬೆಂಗಳೂರಿಗೆ ಎರಡು ಸಾವಿರ ಕಿಲೋಮೀಟರ್ ಆಗತ್ತೆ ಅಂದ್ರೆ ಟ್ರೈನಲ್ಲಿ ಬರೋದಾದ್ರೆ ಫೋರ್ಟಿ ಫೈವ್ ಅವರ್ಸ್ ಆಗತ್ತೆ ಈಗ ಕನ್ಸ್ಯೂಮ್ ಕಟ್ ಮಾಡೋದಕ್ಕಿಂತ ಮೊದಲು ಇಲ್ಲಿಂದ ಸಪ್ಲೈ ಆದ ನಂತರ ಎಷ್ಟು ಗಂಟೆ ತೆಗೆದುಕೊಳ್ಳುತ್ತೆ ಅಂದ್ರೆ ಫೋರ್ ಡೇಸ್ ತೆಗೆದುಕೊಳ್ಳುತ್ತೆ ಅಂದ್ರೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಮಾಂಸ ತಿನ್ಲಿಕ್ಕಾಗಿ ಎಷ್ಟರ ಮಟ್ಟಿಗೆ ಯೋಗ್ಯ ಇದೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದ ರೆಗ್ಯುಲೇಷನನ್ನು ಪಾಲ್ಸ್ ಪಾಲನೆ ಮಾಡ್ತಾ ಇದ್ದಾರಾ ಇಲ್ಲ ಎರಡನೇದು ಫುಡ್ ಸೇಫ್ಟಿ ನಿನ್ನೆ ಇದ್ರೂ ಇದಕ್ಕೂ ಮೊದಲು ಈ ಹಿಂದೆ ಕ ಬೆಂಗ್ಳೂರಿನಲ್ಲಿ ಈ ರೀತಿ ರಾಜಸ್ಥಾನದಿಂದ ಪ್ರತಿ ಪ್ರತಿ ವಾರ ಹತ್ತು ಟನ್ ಈ ರೀತಿ ಡಾಗ್ ಮೀಟ್ ಬರ್ತಾ ಇದೆ ನಾಯಿ ಮಾಂಸ ಬರ್ತಾ ಇದೆ ಅಂತೇಳಿ ಫುಡ್ ಸೇಫ್ಟಿ ಎಫ್ ಎಸ್ ಎಸ್ ಐ ಇವರಿಗೆ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆರು ತಿಂಗಳಾದರೂ ಸಹ ಇದ್ರ ಮೇಲೆ ಯಾವುದೇ ರೀತಿ ಕಾರ್ಯಾಚರಣೆಯನ್ನು ಫುಡ್ ಇನ್ಸ್ಪೆಕ್ಟರ್ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಯಾರೂ ಸಹ ಪೊಲೀಸ್ ಇಲಾಖೆ ಇರ್ಬೋದು ಯಾರೂ ತನಿಖೆಯನ್ನು ಮಾಡಲಿಲ್ಲ ಯಾರೂ ಸಹ ಇದನ್ನು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿಲ್ಲ ಪರಿಣಾಮವಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಇರ್ಬೋದು ಕೆಲವೊಂದು ಮೀಟ್ ಮಾರ ಇಲ್ಲಿ ಬೆಂಗಳೂರನ್ನ ಕೆಲವು ಮಾಂಸಾರ ಸೇವನೆ ಮಾಡುವವರು ಅಥವಾ ಮಾರಾಟ ಮಾಡೋರು ಬಂದು ಇವತ್ತು ಅದನ್ನು ರೇಡ್ ಮಾಡಿದ್ದಾರೆ ರೇಡ್ ಮಾಡಿದ ತಕ್ಷಣ ಅಬ್ದುಲ್ ರಜಾಕ್ ಅವರು ಆ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಯಾವುದೇ ಸ್ಯಾಂಪಲ್ಸ್ ಅನ್ನ ಈಗ ಫುಡ್ ಆಫೀಸರ್ಸ್ ಬಂದಿದ್ರು ಫುಡ್ ಆಫೀಸರ್ಸ್ ಬಂದಾಗ ಯಾವುದೇ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಳ್ಳಿ ಕೊಡ್ತಾ ಇರಲಿಲ್ಲ ಸೆಲೆಕ್ಟೆಡ್ ಸೆಲೆಕ್ಟೆಡ್ ಫುಡ್ ರಜಾಕ್ ಯಾವ ಒಂದು ಸ್ಯಾಂಪಲ್ಸ್ ಅನ್ನ ಹೇಳ್ತಿದ್ದ ಯಾವ ಬಾಕ್ಸ್ ಇದ್ದು ಓಪನ್ ಮಾಡ್ಲಿಕ್ಕೆ ಹೇಳ್ತಿದ್ದ ಅದನ್ನ ತೆಗೆದುಕೊಳ್ತಾ ಇದ್ರು ಈಗ ಈಗ ಎಫ್ ಎಸ್ ಎಸ್ ಐ ಅವರು ಬಂದಾಗ ರ್ಯಾಂಡಮ್ ಆಗಿ ಅದನ್ನ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಬೇಕು ಯಾಕೆ ಬಾಕ್ಸ್ ಮಾಡ್ಲಿಕ್ಕೆ ಬಾಕ್ಸ್ ಓಪನ್ ಮಾಡ್ಲಿಕ್ಕೆ ಯಾಕೆ ಭಯ ನಿಜವಾಗಿ ಅವರಿಗೆ ಲೈಸೆನ್ಸ್ ಇದ್ರೆ ನಿರ್ಭೀತಿಯಿಂದ ಓಪನ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕಿತ್ತಲ್ಲ ಯಾಕೆ ಅಲ್ಲಿ ತಾರತಮ್ಯತೆ ಎರಡನೇದು ಇವತ್ತು ಕೇವಲ ಇಲ್ಲಿ ಮಾತ್ರ ಅಲ್ಲ ಚೆನ್ನೈದಲ್ಲಿ ನವೆಂಬರ್ ತಿಂಗಳಲ್ಲಿ ಸುಮಾರು ಒಂದು ಸಾವಿರದ ಐದುನೂರು ಡಾಗ್ ಮೀಟ್ ಅನ್ನ ಚೆನ್ನೈ ರೈಲ್ವೆ ಸ್ಟೇಷನ್ ಅಲ್ಲಿ ಜೋಧ್ಪುರದಿಂದ ಬರೋದನ್ನ ಅಲ್ಲಿ ಸ್ಮಗ್ಲಿಂಗ್ ಆಗ್ತಾ ಇತ್ತು ಅದರ ಅದರ ಮೇಲೆ ಕಾರ್ಯಾಚರಣೆ ಅದು ರಾಜಸ್ಥಾನದ ಜೋಧ್ಪುರದಿಂದ ಬಂದಿದೆ ಅಷ್ಟೇ ಅಲ್ಲ ಟ್ವೆಂಟಿ ಟನ್ ಡಾಗ್ ಮೀಟ್ ಕಲ್ಕತ್ತಾ ರೈಲ್ವೆ ಸ್ಟೇಷನ್ ಅಲ್ಲಿ ಇದೇ ಪ್ರಕರಣ ಇದೇ ಪ್ರಕರಣ ಇವತ್ತು ಏನಾಗಿದೆ ಒಂದು ದೊಡ್ಡ ಮಾಪಿಯ ಇದೆ ಈ ಮಾಪಿಯ ಏನಾಗ್ತಿದೆ ಅಂತ ಹೇಳಿದ್ರೆ ಇವತ್ತು ನೀವು ಹೇಳಿದಂತೆ ಬೆಂಗಳೂರಿನಲ್ಲಿ ಏಳ್ನೂರು ಎಂಟುನೂರು ರೂಪಾಯಿ ಮೀಟಿನ ಬೆಲೆ ಇದೆ ಒಂದು ಜಿಗೆ ಇವರು ನಾಲ್ಕುನೂರ ಐವತ್ತಕ್ಕೆ ಅಲ್ಲಿಂದ ಸಪ್ಲೈ ಮಾಡುವಂತದ್ದು ಒಂದು ದೊಡ್ಡ ಮಾಪಿಯ ಇದ್ರ ಹಿಂದಿದೆ ದುರ್ದೈವ ಅಂತ ಹೇಳಿದ್ರೆ ಯಾರು ಇವತ್ತು ಹಿಂದೆ ನಾವು ಜಟ್ಕಾ ಮೀಟ್ ಅಂತ ಈ ತರ ನಾವು ಇದು ಮಾಡಿದಾಗ ಇವರು ಹಲಾಲ್ ಪರಿಶುದ್ಧ ಅಂತ ಹೇಳ್ತಾರೆ ಅವರೇ ಇವತ್ತು ಈ ಈ ಥರ ಒಂದು ತಿನ್ನಲಿಕ್ಕೆ ಯೋಗ್ಯವಲ್ಲದಂತ ಆಹಾರವನ್ನ ಕರ್ನಾಟಕದ ಜನತೆಗೆ ಇಲ್ಲಿನ ಮಾಂಸಾಹಾರಿಗಳಿಗೆ ಕೊಡ್ತಾ ಇರುವಂತ ದುರಂತ ಇದೆ ದುರ್ದೈವ ಅಂತ ಹೇಳಿದ್ರೆ ಅವನ ಮೇಲೆ ಯಾರದೇ ಕಾರ್ಯಾಚರಣೆ ಆಗಲಿಲ್ಲ ಬದಲಾಗಿ ಪುನೀತ್ ಕೆರೆಹಳ್ಳವರನ್ನು ಅರೆಸ್ಟ್ ಮಾಡಿದರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದರೆ ಅಷ್ಟೇ ಅಲ್ಲ ಅವ್ರ ಮೇಲೆ ದೌರ್ಜನ್ಯ ಮಾಡಿದಂಥ ಆರೋಪ ಕೇಳಿ ಬರ್ತಾ ಇದೆ ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲಿಗೆ ಪುನೀತ್ ಕೆರೆಹಳ್ಳವರು ಅಡ್ಮಿಟ್ ಆಗಿದೆ ಅಂದ್ರೆ ಒಬ್ಬ ಕಂಪ್ಲೇಂಟ್ ಅನ್ನ ಕಾನೂನು ಬದ್ಧವಾಗಿ ಪೊಲೀಸರಿಗೆ ಸಹಕಾರ ಅವ್ರ ಮೇಲೆ ದೌರ್ಜನ್ಯ ಮಾಡುವಂತದ್ದು ಅವ್ರ ಮೇಲೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಮಾಡುವಂತದ್ದು ಎಂತ ಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ